ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ಹಾಲ್ಕೋವಾ. ಎಸ್, ಇವತ್ತು ನಾನು ಉರ್ಗಡ್ಲೆಯಿಂದ ಹಾಲ್ಕೋವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಾನು ಮೈದಾದಲ್ಲಿ ಮಾಡಿ ತೋರಿಸಿದ್ದೆ, ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ, ತುಂಬ ಕಾಮೆಂಟ್ಸ್ಗಳನ್ನ ಕಳಿಸಿದ್ದೀರಾ. ಅದ್ರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಇನ್ನೊಂದು ಮೆಥಡು, ಸೇಮ್ ಟೇಸ್ಟು ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇದು ಉರ್ಗಡ್ಲೆಯಲ್ಲಿ ಮಾಡಿರುವಂಥದ್ದು. ಇದನ್ನು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನೋಡ್ಕೊಂಬರೋಣ. ಮತ್ತೆ ತಡ ಬನ್ನಿ. ಮೊದಲನೇದಾಗಿ ಒಂದು ಕಪ್ನಷ್ಟು ಉರ್ಗಡ್ಲೆಯನ್ನು ತೆಗೆದುಕೊಂಡಿದ್ದೀನಿ. ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಿ. ಸೊ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ. ನೀವು ಯಾವುದಾದ್ರೂ ಒಂದು ಕಟೋರಿ ಕಪ್ ಯಾವುದಾದ್ರೂ ಇಟ್ಕೊಂಡ್ರೂ ಪರವಾಗಿಲ್ಲ. ಆನಂತರ ಅರ್ಧ ಟೀಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಉರ್ಗಡ್ಲೆ ಏನಾದರೂ ಮೆತ್ತಿಗಿತ್ತು ಅಂತ ಅಂದರೆ ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ. ಯಾಕಪ್ಪ ಅಂದರೆ ಸಲೀಸಾಗಿ ನೀಟಾಗಿ ಪೌಡ್ರ್ ಆಗುತ್ತೆ ಅಂಥೇಳಿ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು ಸ್ನೇಹಿತರೆ. ಸುಮ್ಮನೆ ಮುಟ್ಟಿದ್ರೆ ಬೆಚ್ಚಗಿರಬೇಕು. ಈ ರೀತಿ ಇದೆ ಅಂದಾಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ಳಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ತಣ್ಣಗಾದಮೇಲೆ ಹಾಕ್ಕೊಳ್ಳಿ ಆಯಿತಾ. ಆನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿ, ಆನಂತರ ಈ ಸಕ್ಕರೆ, ಇದಿಷ್ಟನ್ನು ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ, ಒಂದು ಗಮನದಲ್ಲಿರಲಿ, ಬಿಸಿ ಇದ್ದಾಗ ಉರ್ಗಡ್ಲೆ ನೀವು ಸಕ್ಕರೆ ಪುಡಿಯನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ. ಆವಾಗ ಸ್ವಲ್ಪ ಸಕ್ಕರೆ ನೀರಿನಂಶ ಬಿಟ್ಕೊಬಿಡುತ್ತೆ. ಈಗ ನೋಡಿ, ನುಣ್ಣಗೆ ಪೌಡ್ರ್ ಆಗಿದೆ, ನೈಸಾಗಿದೆ. ಈಗ ನೆಕ್ಸ್ಟ್ ಏನು ಮಾಡೋಣ, ಒಂದು ಬಾಂಡ್ಲಿಯನ್ನು ಇಟ್ಕೊಂಡು ಆ ಬಾಂಡ್ಲಿಗೆ ತುಪ್ಪನ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ತುಪ್ಪ ಬಿಸಿ ಮಾಡದೆ ಕೂಡ ಹಾಕ್ಬೋದು, ಬಟ್ ತುಪ್ಪ ಬಿಸಿ ಮಾಡಿದ್ರೆ ನಿಮಗೆ ಬೇಗನೆ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ. ತುಪ್ಪ ಉಣಿಸುತ್ತೆ ನಿಮಗೆ, ಆಯಿತಾ. ಅದೊಂದು ಮೇನ್ ಟಿಪ್ಪು. ಇಲ್ಲಿ ತುಪ್ಪ ಚೆನ್ನಾಗಿ ಕರಗಿದೆ, ತುಪ್ಪ ಕೂಡ ಬಿಸಿಯಾಗಿದೆ. ಈಗ ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ತೀನಿ. ಈಗ ನೋಡಿ, ತುಪ್ಪ ಬೆಚ್ಚಗಿದೆ, ತುಂಬ ಸುಡ್ತಿಲ್ಲ. ಬೆಚ್ಚಗಿರೋ ತುಪ್ಪಕ್ಕೆ ಹಾಕ್ಕೊಳ್ಳಿ, ತುಂಬ ಸುಡೋ ತುಪ್ಪಕ್ಕೆ ಯಾವುದೇ ಕಾರಣಕ್ಕೂ ಈ ಪೌಡ್ರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ನಾನು ಡೈರೆಕ್ಟಾಗಿ ಪೌಡ್ರ್ ಹಾಕ್ತಾ ಇಲ್ಲ, ಈ ರೀತಿ ಜರಡಿ ಹಿಡಿದು ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ, ಏನಾದರೂ ಗಂಟುಗಳಿತ್ತು ಅಂದರೆ ಅದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ಜರಡಿ ಹಿಡಿದು ಹಾಕ್ಕೊಳ್ತೀನಿ. ಈಗ ಒಂದಕ್ಕೊಂದು ಚೆನ್ನಾಗಿ ಸಮವಾಗಿ ಕ್ರಮಬದ್ಧವಾಗಿ ಒಂದಕ್ಕೊಂದು ಬೆರೆತೋಗ್ಬೇಕು. ಆ ರೀತಿ ಬೆರೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಮೇಡಮ್ ತೆಳುವಾಗೋಯ್ತು ಮೇಡಮ್ ಅಂದರೆ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಉರ್ಗಡ್ಲೆಯನ್ನು ಮತ್ತೆ ಪುಡಿ ಮಾಡಿ ಹಾಕೋಬಹುದು, ತೊಂದರೆ ಇಲ್ಲ. ಮತ್ತು ಇನ್ನೊಂದು ಸ್ನೇಹಿತರೆ, ತುಪ್ಪ ಬಿಸಿ ಇದ್ದಾಗ ಏನಾದರೂ ನೀವು ಈ ಪೌಡ್ರನ್ನು ಹಾಕಿದ್ರೆ ಸಕ್ಕರೆ ಏನಿದೆ ಆ ಸಕ್ಕರೆ ನೀರಿನಂಶನ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ತುಪ್ಪ ಜಾಸ್ತಿ ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಪೌಡ್ರನ್ನು ಹಾಕಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಟ್ರೇಗೆ ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಹಾಕ್ಕೊಳ್ಳೋದ್ರಿಂದ ನೀವು ಮಾಡೋಂಥ ಹಾಲ್ಕೋವಾ ಏನಿದೆ ಅದು ಸೂಪರಾಗಿ ಬರುತ್ತೆ. ಸೊ ಬಟರ್ ಪೇಪರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಈಗ ಆ ಟ್ರೇಗೆ ಈ ರೀತಿ ನೀಟಾಗಿ ಹಾಲ್ಕೋವಾನ ಹಾಕ್ಕೊಂಡು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಸ್ಪೂನ್ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಲೆವೆಲ್ ಮಾಡ್ಕೊಳ್ಳಿ. ನೀವು ಕೈಯಲ್ಲಿ ಕೂಡ ಲೆವೆಲ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಮಿನಿಮಮ್ ಅಂದರೂ 1 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಟ್ಬಿಡೋಣ, ಆಯಿತಾ. ನೀವು ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ನಾನೀಗ 1 ಅವರ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಈಗ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಿದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಚಾಕುವಿನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ, ಯಾವ ರೀತಿ ಬರುತ್ತೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನಿಮಗೆ ಗೊತ್ತಾಗೋದೇ ಇಲ್ಲ ಇದು ಉರ್ಗಡ್ಲೆಯಲ್ಲಿ ಮಾಡಿದ್ದೀವಿ ಅಂತ. 100% ನೀವು ಹಾಲ್ಕೋವಾ ಹಾಲಿನ ಪುಡಿಯಿಂದ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ರಿ, ಖಂಡಿತ ಇಲ್ಲ, ಉರ್ಗಡ್ಲೆ ಅಥವಾ ಮೈದಾದಿಂದ ಮಾಡೋದು ಅಂತ ಇವತ್ತು ಗೊತ್ತಾಗಿರುತ್ತೆ ಎಲ್ಲರಿಗೂ ಅಂತ ನಾನು ಭಾವಿಸ್ತೀನಿ. ಈಗ ನೀಟಾಗಿ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸರ್ವ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ತುಪ್ಪ ಹಾಕಿರೋದ್ರಿಂದ ಆರಾಮ್ಸೆ ನೀವು 1 ತಿಂಗಳ ಕಾಲ ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ತಿನ್ಬೋದು. ಹೆಲ್ತಿಯಾಗಿ ಹೈಜೆನಿಕ್ ಆಗಿರುತ್ತೆ. ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ, ಎಷ್ಟು ಚೆನ್ನಾಗಿ ಪೀಸಸ್ ಬಂದಿದೆ ನೋಡಿ. ನೀವು ಇದನ್ನು ಬೇಕಂದರೆ ಇನ್ನೂ ಸ್ವಲ್ಪ ನೀಟಾಗಿ ಶೇಪನ್ನು ಕೊಡ್ಬೋದು, ಏನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ 90ರ ದಶಕದ ಎಲ್ಲ ಆಲ್ ಟೈಮ್ ಫೇವ್ರೆಟ್ ಹಾಲ್ಕೋವಾ ಮಾಡೋದು ಅಂತ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಹಾಗೆ ನೀವು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ.